ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ಹಾಗೂ ಅತ್ಯಂತ ಯಶಸ್ವಿ ಕಾದಂಬರಿಕಾರರು ಯಾರು ಅಂತ ಕೇಳಿದರೆ ಅಂತ ಉತ್ತರ ಕೊಡಬಹುದು ಎಸ್ ಎಲ್ ಭೈರಪ್ಪನವರು ಯಶಸ್ವಿ ಲೇಖಕರು ಅಂತ ಹೇಳಿದ್ವಿ ಹೇಗೆ ಜನಪ್ರಿಯ ಅಂತ ಹೇಳಿದ್ವಿ ಹೇಗೆ ಕನ್ನಡದ ಮಟ್ಟಿಗೆ ಅನೇಕ ಓದುಗರನ್ನು ಒಳಗೊಂಡಂಥ ಕಾದಂಬರಿಕಾರರು ಸಾಕಷ್ಟು ಇದ್ದಾರೆ ಆದರೆ ಅಖಿಲ ಭಾರತ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶ್ವ ಮಟ್ಟದಲ್ಲಿ ಹೆಚ್ಚು ಪರಿಚಿತವಾಗಿರ್ತಕ್ಕಂಥ ಲೇಖಕ ಯಾರು ಅಂತ ಕೇಳಿದ್ರೆ ಅನುಮಾನವೇ ಇಲ್ಲ ಅದು ಭೈರಪ್ಪನವರೇ ಹೇಗೆ ಅಂತ ಹೇಳ್ತೀರಾ ಭೈರಪ್ಪನವರ ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಅನುವಾದ ಆಗಿರುವ ಪರಿಯನ್ನು ಒಮ್ಮೆ ನೋಡೋಣ ಭೈರಪ್ಪನವರ ಒಟ್ಟು ಎಂಟು ಕಾದಂಬರಿಗಳು ಸಂಸ್ಕೃತ ಭಾಷೆಗೆ ಅನುವಾದ ಆಗಿದೆ ಆರು ಕಾದಂಬರಿಗಳು ಮಲಯಾಳಿ ಭಾಷೆಗೆ ತಮಿಳು ಭಾಷೆಗೆ ಏಳು ಕಾದಂಬರಿಗಳು ಸಂಕೇತಿ ಭಾಷೆಗೂ ಅನುವಾದವಾಗಿದೆ ಭೈರಪ್ಪನವರ ಕಾದಂಬರಿಗಳು ನಾಲ್ಕು ಕಾದಂಬರಿಗಳು ಇನ್ನು ತೆಲುಗು ಭಾಷೆಯನ್ನು ತಗೊಂಡ್ರೆ ಆರು ಕಾದಂಬರಿಗಳು ಅನುವಾದ ಆಗಿದೆ ಹವ್ಯಕ ಕನ್ನಡಕ್ಕೂ ಒಂದು ಕೃತಿ ಅನುವಾದ ಆಗಿದೆ ಅಂದರೆ ಅದು ನಿಜಕ್ಕೂ ಆಶ್ಚರ್ಯವಾಗುತ್ತೆ ಹಿಂದಿಗಂತೂ ಹದಿನೆಂಟು ಕೃತಿಗಳು ಅನುವಾದ ಆಗಿದೆ ಯಾಕಂದರೆ ಉತ್ತರ ಭಾರತದಲ್ಲಿ ಬಹಳ ಬಹಳ ಜನಪ್ರೀತಿಯನ್ನು ಗಳಿಸಿದಂತಹ ಕಾದಂಬರಿಕಾರರು ಭೈರಪ್ನವರು ಮರಾಠಿಯವರಂತೂ ಯಾವಾಗಲೂ ಒಂದು ಸಣ್ಣ ಜಗಳ ತೆಗಿತಾರೆ ಹೇ ಭೈರಪ್ಪನವ್ರು ನಮ್ಮವರೇ ನಿಮ್ಮವರಂತ ಅಂತ ಹೇಗೆ ಹೇಳ್ತೀರಿ ನೀವು ಕನ್ನಡಕ್ಕಿಂತಲೂ ಹೆಚ್ಚು ಜನಪ್ರೀತಿಯನ್ನು ಗಳಿಸಿದಂತಹ ಲೇಖಕರು ಭೈರಪ್ನವರು ಅವರ ಹದಿನಾರು ಕಾದಂಬರಿಗಳು ಮರಾಠಿ ಭಾಷೆಗೆ ಅನುವಾದವಾಗಿದೆ ಕೊಂಕಣಿಗೆ ಒಂದು ಪುಸ್ತಕ ಒಡಿಯಾ ಭಾಷೆಗೆ ಐದು ಪುಸ್ತಕ ಬಂಗಾಳಿಗೆ ಎರಡು ಪುಸ್ತಕ ಪಂಜಾಬಿಗೆ ಎರಡು ಪುಸ್ತಕ ಗುಜರಾತಿಗೆ ಆರು ಪುಸ್ತಕ ಅಸ್ಸಾಮಿಗೆ ಒಂದು ಪುಸ್ತಕ ಉರ್ದುವಿಗೆ ಎರಡು ಪುಸ್ತಕ ಇಂಗ್ಲೀಷಿಗಂತೂ ಹದಿನೆಂಟು ಪುಸ್ತಕಗಳು ಅನುವಾದ ಆಗಿದೆ ಇದು ಭಾರತದ ಮಟ್ಟಿಗೆ ಆಯಿತು ಇನ್ನು ವಿಶ್ವ ಮತ್ತು ಮಟ್ಟಿಗೆ ಹೋಯಿತು ಅಂದರೆ ಚೈನೀಸ್ ಭಾಷೆಗೆ ಪರ್ವ ಕಾದಂಬರಿ ಅನುವಾದ ಆಗಿದೆ ಹಾಗೆಯೇ ರಷ್ಯನ್ ಭಾಷೆಗೂ ಸಹ ಪರ್ವ ಕಾದಂಬರಿ ಅನುವಾದ ಆಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತ್ರವಲ್ಲ ಭಾರತ ಮಟ್ಟದಲ್ಲಿ ಜಗತ್ತಿನ ಮಟ್ಟದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರಿಯ ಕಾದಂಬರಿಕಾರರು ಯಾರು ಅಂತ ಕೇಳಿದರೆ ಅನುಮಾನ ಇಲ್ಲದೇ ಇರೋ ಹಾಗೆ ಅವರು ಎಸ್ ಎಲ್ ಭೈರಪ್ಪ ಅಂತ ಹೇಳ್ಬೋದು ಎಸ್ ಎಲ್ ಭೈರಪ್ಪನವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪುಸ್ತಕಗಳು ಕನ್ನಡದಲ್ಲಿ ಪ್ರಕಟ ಆಗಿದೆ ಇದು ಒಂದು ಅರ್ಥದಲ್ಲಿ ದಾಖಲೆಯೇ ಟ್ರೂತ್ ಅಂಡ್ ಬ್ಯೂಟಿ ಇದು ಇಂಗ್ಲೀಷ್ಗೆ ಅನುವಾದ ಆಗಿದೆ ಭಿತ್ತಿ ಅವರ ಆತ್ಮಕತೆ ಏನಿದೆ ಅದು ಹಿಂದಿಗೆ ಅನುವಾದವಾಗಿದೆ ಹಾಗೆಯೇ ಮರಾಠಿಗೆ ಅನುವಾದವಾಗಿದೆ ಇಂಗ್ಲೀಷಿಗೆ ಅನುವಾದ ಆಗಿದೆ ಹೀಗೆ ಅವರ ಸೃಜನಶೀಲ ಕೃತಿಗಳು ಸಹ ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗಿದೆ ಸದ್ಯಕ್ಕೆ ಒಂದು ಸೊಗಸಾದ ಆದರೆ ಬೃಹತ್ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ ಅದುವೆ ವಿಶ್ವ ಸಾಹಿತಿ ಭೈರಪ್ಪ ಅನುವಾದಕರ ಅನುಭವಗಳು ಸಂಪಾದಕರು ಡಾಕ್ಟರ್ ಎಮ್ ಎಸ್ ವಿಜಯಾಹರನ್ ಅವರು ವಿಜಯಹರನ್ ಅವರಂತೂ ಆರಂಭದಲ್ಲಿ ಒಂದು ಮೂವತ್ತು ನಲವತ್ತು ಪುಟಗಳಲ್ಲಿ ಭೈರಪ್ಪನವರ ಕಾದಿಮೆಗಳನ್ನ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದಂಥ ಮಹಾನುಭಾವರು ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ ಅವರ ಮಾಹಿತಿ ಅವರಿಂದ ಬರೆಸಿ ಅವರ ಸಂದರ್ಶನ ಮಾಡಿ ಅವರ ಬಗ್ಗೆ ಒಂದು ಲೇಖನವನ್ನು ಬರೀಬೇಕಾದರೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದನ್ನು ಓದಿದ್ರೇ ನಮಗೆ ಭಯ ಆಗುತ್ತೆ ಅದನ್ನು ಅನುಭವಿಸಿ ಆ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮುಗಿಸಿದಂಥ ವಿಜಯ ಹರನ್ ಅವರ ಒಂದು ಸಾಮರ್ಥ್ಯ ಒಂದು ಶ್ರಮ ಏನಿದೆ ಅದು ನಿಜಕ್ಕೂ ಶ್ಲಾಘನೀಯವಾದದ್ದು ವಿಶ್ವ ಸಾಹಿತಿ ಭೈರಪ್ಪ ನಿಜಕ್ಕೂ ಒಮ್ಮೆ ಓದಿದ್ರೆ ಭೈರಪ್ಪನವರ ಕೃತಿಗಳನ್ನು ಅನುವಾದ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಅನ್ನೋದು ಗೊತ್ತಾಗುತ್ತೆ ಹಾಗೆಯೇ ಅನುವಾದ ಎನ್ನುವ ಒಂದು ಸಾಹಿತ್ಯ ಪ್ರಕಾರ ಇದೆಯಲ್ಲ ಅದು ಅಷ್ಟು ಸುಲಭವಾಗಿ ಕೈಗೂಡಲ್ಲ ಅನ್ನೋ ಸತ್ಯವೂ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಭೈರಪ್ಪನವರ ಕೃತಿಗಳ ಒಂದು ಮುಖವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವಿಶ್ವ ಸಾಹಿತಿ ಭೈರಪ್ಪ ಎನ್ನುವ ಈ ಒಂದು ಪುಸ್ತಕವನ್ನು ನಾವು ಓದಬಹುದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುನೀಲ್ ಕುಮಾರ್ ಸೀನಪ್ಪ ನಾನು ಬೆಂಗಳೂರಿನ ಆರ್ ಟಿ ನಗರದಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು ಮತ್ತು ಪ್ರಯಾಣ ಹೋಗುವುದು ಸುನೀಲ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಆರ್ ನಾನು ಬೆಂಗಳೂರಿನ ನಿವಾಸಿ ನಾನು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಮತ್ತು ಸಂಗೀತ ಕೇಳುವುದು ಮಹಾಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವಪ್ರಸಾದ್ ನಾನು ಬೆಂಗಳೂರಿನ ನಿವಾಸಿ ನಾನು ಬಾಷ್ ಕಂಪನಿಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕನ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಹವ್ಯಾಸಗಳು ಚಲನಚಿತ್ರ ವೀಕ್ಷಣೆ ಮತ್ತು ಸಂಗೀತ ಕೇಳುವುದು ಶಿವಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಬಿಸಿಲ್ಗುದು ಬೆನ್ನೇರಿದವ ಎಚ್ ಶಾಂತರಾಜ ಐತಾಳ ಅವರ ಆತ್ಮಕಥನದ ಕೃತಿ ಪ್ರಶ್ನೆ ಮೊದಲ ಪ್ರಶ್ನೆ ಶ್ರಿಂಫ್ಲೇಷನ್ ಎಂದರೆ ಏನು ಆಯ್ಕೆಗಳನ್ನು ನೋಡು ವಸ್ತು ಹೆಚ್ಚು ಬೆಲೆಯೂ ಹೆಚ್ಚು ವಸ್ತು ಕಡಿಮೆ ಬೆಲೆಯೂ ಹೆಚ್ಚು ವಸ್ತು ಕಡಿಮೆ ಅದೇ ಬೆಲೆ ವಸ್ತು ಕಡಿಮೆ ಬೆಲೆಯೂ ಕಡಿಮೆ ಮೊದಲಿಗೆ ಶಿವಪ್ರಸಾದ್ ಆನಂತರ ಸುನೀಲ್ ಕುಮಾರ್ ಆಯ್ಕೆ ಒಂದು ವಸ್ತು ಹೆಚ್ಚು ಬೆಲೆಯೂ ಹೆಚ್ಚು ಹೇಳಿ ಸುನೀಲ್ ಕುಮಾರ್ ಆಯ್ಕೆ ಎರಡು ವಸ್ತು ಕಡಿಮೆ ಬೆಲೆಯೂ ಹೆಚ್ಚು ವಸ್ತು ಕಡಿಮೆ ಬೆಲೆಯೂ ಹೆಚ್ಚು ಉತ್ತರವನ್ನು ನೋಡು ವಸ್ತು ಕಡಿಮೆ ಅದೇ ಬೆಲೆ ಇನ್ಫ್ಲೇಷನ್ ಅಂತ ಶಬ್ದ ಕೇಳಿದ್ವಿ ಬೆಲೆ ಏರಿಕೆ ಅಂತ ಹೇಳ್ತೇವೆ ಬೆಲೆ ಏರಿಕೆ ಅಂದರೆ ಈಗ ಒಂದು ಕೆ ಜಿ ಅಕ್ಕಿ ಅದು ಅರವತ್ತು ರೂಪಾಯಿ ಇತ್ತು ಈಗ ಎಪ್ಪತ್ತು ರೂಪಾಯಿ ಅಂತ ಹೇಳಿದರೆ ಅದೇನಾಯಿತು ಬೆಲೆ ಏರಿಬಿಡ್ತಪ್ಪ ಅಂತ ಹೇಳ್ತೇವೆ ಅದಕ್ಕೆ ಬುದ್ಧಿವಂತರು ಏನು ಮಾಡ್ತಾರೆ ಇವರು ಅಂದರೆ ಒಂದು ಕೆ ಜಿ ಉಪ್ಪು ಅಂತ ಹೇಳ್ತಾರೆ ಆದರೆ ಒಂದು ಕೆ ಜಿ ಅಂತ ಹೇಳಿರೋಲ್ಲ ಅಲ್ಲಿ ಒಂಬೈನೂರೋ ಐವತ್ತು ಗ್ರಾಮೋ ಒಂಬೈನೂರೋ ಇರುತ್ತೆ ಅಷ್ಟೆ ಒಂದು ಚಾಕ್ಲೇಟ್ ತೊಗೋತೀರಿ ಆ ಚಾಕ್ಲೇಟಿನ ತೂಕ ಇಪ್ಪತ್ತು ಗ್ರಾಮ್ ಇತ್ತಿದ್ರೆ ಹದಿನೈದು ಗ್ರಾಮ್ ಮಾಡ್ತಾರೆ ಹದಿನೈದು ಗ್ರಾಮ್ ಅಂತ ಸಣ್ಣ ಅಕ್ಷರಗಳಲ್ಲಿ ಬರೆದಿರ್ತಾರೆ ನಮಗೆ ಕಾಣಲ್ಲ ಹೀಗೆ ನಮಗೇ ಗೊತ್ತಿಲ್ಲದೆ ಇರೋ ಹಾಗೆ ವಸ್ತುವಿನ ಪ್ರಮಾಣವನ್ನು ಕಡಿಮೆ ಮಾಡಿ ಅದೇ ಬೆಲೆ ಇರ್ತಾರೆ ಅದೇ ಅದೇ ಬೆಲೆಯಲ್ಲೇ ಸಿಗ್ತಾ ಇದೆಯಲ್ಲಪ್ಪ ಅಂತ ನಾವು ಅಂದ್ಕೋತೇವೆ ಆದರೆ ತೂಕ ಕಡಿಮೆ ಆಗಿರೋದು ಗೊತ್ತಾಗಲ್ಲ ಹೀಗೆ ನಮಗೆ ಗೊತ್ತಿದ್ದೂ ಗೊತ್ತಿಲ್ಲದ ಹಾಗೆ ಮೋಸ ಮಾಡುವಂತ ಒಂದು ಕ್ರಿಯೆ ಏನು ಇವತ್ತು ನಡೀತಾ ಇದೆ ಇದನ್ನ ಶ್ರಿಂಕ್ ಫ್ಲೇಷನ್ ಶ್ರಿಂಕ್ ಅಂದ್ರೆ ಕಡಿಮೆ ಮಾಡೋದು ಅನ್ನೋ ಅರ್ಥ ಬರುತ್ತೆ ಇದನ್ನ ಶ್ರಿಂಕ್ ಫ್ಲೇಷನ್ ಅಂತ ಹೇಳ್ತಾರಂತೆ ಇದನ್ನ ಇನ್ನೊಂದು ಅರ್ಥದಲ್ಲಿ ಹಿಡನ್ ಫ್ಲೇಷನ್ ಅಂತ ಕರೀತಾರೆ ಇದನ್ನ ಹಾಗಾಗಿ ಕನ್ನಡದಲ್ಲಿ ಗುಪ್ತ ಬೆಲೆ ಏರಿಕೆ ಅಂತ ಹೇಳ್ಬೋದು ಇದನ್ನ ಹಾಗಾಗಿ ಇನ್ನು ಮುಂದೆ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಈ ಗುಪ್ತ ಬೆಲೆ ಏರಿಕೆ ಏನಾದರೂ ಉಂಟಾ ಅನ್ನೋದರ ಬಗ್ಗೆ ಗಮನ ವಹಿಸೋದು ಒಳ್ಳೆಯದು ನಾಳೆಗೂ ಇರಲಿ ನೀರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರಾಘವೇಂದ್ರ ಹೆಗಡೆ ಅವರು ಪ್ರಶ್ನೆ ಭೂಮಿಯ ಒಳಗೆ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲ ತಯಾರಾಗಲು ಅಗತ್ಯವಾದ ಮೂಲ ವಸ್ತುವನ್ನು ಏನೆಂದು ಕರೆಯುವರು ಆಯ್ಕೆಗಳನ್ನು ನೋಡೋಣ ಟೀಲೋಜೆನ್ ಸುನೀಲ್ ಕುಮಾರ್ ಆಯ್ಕೆ ಫಾಸ್ಟ್ ಜೀನ್ ಫಾಸ್ಟ್ ಜೀನ್ ಶಿವಪ್ರಸಾದ್ ಟೀಲೋಜನ್ ಟೀಲೋಜೆನ್ ಆಯ್ಕೆ ಮೂರು ಆಯ್ಕೆ ನಾಲ್ಕು ಕೆರೋಜೆನ್ ಉತ್ತರವನ್ನು ನೋಡ್ರೋನು ಕೆರೋಜೆನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಸ್ವಲ್ಪ ಅಪರೂಪದ ವಿಷಯ ಇದು ಅನಾದಿ ಕಾಲದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇದ್ದಂಥ ಶೈಬಲಗಳು ಅಥವಾ ಆಲ್ಗೆ ಅಂತ ಏನು ಕರಿತೇವೆ ಹಾಗೆಯೇ ಮರಗಿಡಗಳು ಸತ್ತು ಹೋದಾಗ ಅವೆಲ್ಲ ಏನಿದೆ ಅವೆಲ್ಲವೂ ಸಹ ಅತಿ ಒತ್ತಡದಲ್ಲಿ ಅತಿ ಉಷ್ಣತೆಯಲ್ಲಿ ಸುದೀರ್ಘ ಕಾಲ ಇದ್ದಾಗ ಅದು ಮಣ್ಣಲ್ಲಿ ಬರುತ್ತು ಕೆರೋಜಿನ್ ಅಂತ ಆ ಹೊಸ ಹೆಸರನ್ನ ಪಡೆಯುತ್ತೆ ಕೆರೋ ಅಂತ ಹೇಳ್ತಂದ್ರೆ ತೈಲ ಅಂತ ಅರ್ಥ ಜನ್ ಅಂದ್ರೆ ಜನಕ ಅಂತ ತೈಲ ಜನಕ ಅಂತ ಕರಿಬಹುದು ಕೆರೋ ಅನ್ನ ಈ ಕೆರೋಜನ್ ಎಲ್ಲಿ ಅಧಿಕವಾಗಿರುತ್ತೋ ಅಲ್ಲಿ ಸಹಜವಾಗಿ ತೈಲ ಹೆಚ್ಚಿರುತ್ತೆ ಹಾಗೆ ತೈಲದ ಜೊತೆಯಲ್ಲಿ ಅನಿಲಗಳು ನೈಸರ್ಗಿಕ ಅನಿಲಗಳು ಸಹ ಹೊರಗಡೆ ಬರುತ್ತಂತೆ ಮುಂದಿನ ಪುಸ್ತಕ ನಮ್ಮೊಳಗಿನ ಬ್ರಹ್ಮಾಂಡ ನಾಗೇಶ್ ಹೆಗಡೆ ಬರೆದಿರುವಂತಹದ್ದು ಪ್ರಶ್ನೆ ಪ್ರಶ್ನೆಯನ್ನ ನೋಡೋಣ ಸಂಯೋಜಿತ ಕಡಲ ಪಡೆಗಳು ಕಂಬೈನ್ಡ್ ಮೆರಿಟೈಮ್ ಫೋರ್ಸಸ್ ಪ್ರಧಾನ ಕಚೇರಿಯು ಯಾವ ದೇಶದಲ್ಲಿದೆ ಆಯ್ಕೆಗಳನ್ನು ನೋಡೋಣ ಜರ್ಮನಿ ಬಹರೈನ್ ಜಪಾನ್ ಸೌದಿ ಅರೇಬಿಯಾ ಮೊದಲಿಗೆ ಮಹಾಲಕ್ಷ್ಮಿ ಆನಂತರ ಶಿವಪ್ರಸಾದ್ ಆಪ್ಷನ್ ಮೂರು ಜಪಾನ್ ಜಪಾನ್ ಶಿವಪ್ರಸಾದ್ ಜರ್ಮನಿ ಜರ್ಮನಿ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಬಹ್ರೈನ್ ಆಗಿತ್ತು ಕಡಲ ಮಾರ್ಗದಲ್ಲಿ ಅನೇಕ ರೀತಿಯ ದುಷ್ಕೃತ್ಯಗಳು ನಡೆಯುತ್ತೆ ಈ ದುಷ್ಕೃತ್ಯಗಳನ್ನು ತಡೆಗಟ್ಟೋದಕ್ಕೆ ಜಗತ್ತಿನ ಹಲವು ದೇಶಗಳು ಒಟ್ಟಿಗೆ ಸೇರಿಕೊಂಡು ಒಂದು ಪಡೆಯನ್ನ ರೂಪಿಸಿಕೊಂಡಿದೆ ಈ ಪಡೆಯ ಮುಖ್ಯ ಕೆಲಸ ಏನಂದ್ರೆ ಯಾರೇ ಆಗಲಿ ತೊಂದರೆಯನ್ನ ಕೊಡ್ತಾ ಇದ್ರೆ ಅವರನ್ನು ಹಿಡಿದು ಶಿಕ್ಷಿಸೋದು ಇತ್ತೀಚೆಗೆ ಭಾರತದ ಅಯನ ಸ್ಥಳವಾರ್ ಅಂತಕ್ಕಂಥ ಒಂದು ನೌಕೆ ಕೆಲವು ಕಳ್ಳರ ಹಡಗನ್ನು ಪತ್ತೆ ಹಚ್ಚಿ ಅಲ್ಲಿ ಹೋಗಿ ನೋಡಿದಾಗ ಸುಮಾರು ಒಂಬೈನೂರ ನಲವತ್ತು ಕೆ ಜಿ ಅಷ್ಟು ಇವರು ಮಾದಕ ವಸ್ತುಗಳನ್ನು ಸಾಗಾಟ ಮಾಡ್ತಾ ಇದ್ರಂತೆ ಅದನ್ನು ಪತ್ತೆ ಹಚ್ಚಿ ಅದನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ತೊಗೊಂಡು ಹೋಗ್ತಾರೆ ಹಾಗಾಗಿ ಕಡಲ್ಗಳ ಕಡಲ್ಗಳ್ಳರು ಲೂಟಿ ಮಾಡೋದು ಉಂಟು ಸಮುದ್ರದಲ್ಲಿ ಅಂಥವರನ್ನು ನಿಗ್ರಹಿಸೋದು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಏನಿದೆ ಅದನ್ನು ನಿಯಂತ್ರಿಸೋದು ಹಾಗೆಯೇ ಭಯೋತ್ಪಾದನೆ ಏನಿದೆ ಅದನ್ನು ನಿಗ್ರಹಿಸೋದಕ್ಕೆ ಈ ಸಂಯೋಜಿತ ಕಡಲ ಪಡೆಗಳು ತುಂಬಾ ನೆರವಾಗ್ತಾ ಇದೆಯಂತೆ ಭಾರತವೂ ಸಹ ಒಂದು ಸದಸ್ಯ ರಾಷ್ಟ್ರ ಆಗಿದೆ ಮುಂದಿನ ಪುಸ್ತಕ ಕಖ ಮತ್ತು ಪ್ರಶ್ನೆಯನ್ನ ನೋಡೋಣ ಉಮರನ ಹೊಸಗೆಯ ಅಂತರಂಗದ ಬೆಸುಗೆ ಉಷಾ ಅನಂತ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆಯನ್ನ ಈಗ ನೋಡೋಣ ಪ್ರಶ್ನೆ ಗುರು ಶಿಷ್ಯರು ದ್ವಾರ್ಕೀಶ್ ಅವರ ಯಶಸ್ವಿ ಚಿತ್ರಗಳಲ್ಲಿ ಒಂದು ಮೂಲ ಚಿತ್ರ ಯಾವ ಭಾಷೆಯದ್ದು ಹೇಳಿ ಶಿವಪ್ರಸಾದ್ ತೆಲುಗು ತೆಲುಗು ಆಯ್ಕೆಗಳನ್ನು ನೋಡೋಣ ತೆಲುಗು ಹಿಂದಿ ಮಲಯಾಳಂ ತಮಿಳು ಹೇಳಿ ಸುನೀಲ್ ಕುಮಾರ್ ತಮಿಳು ತಮಿಳು ಉತ್ತರವನ್ನು ನೋಡೋಣ ತೆಲುಗು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಶಿವಪ್ರಸಾದ್ ಈ ಉತ್ತರ ಕೊಟ್ಟಿದ್ದಾರೆ ಉಮರನ ಹೊಸಗೆಯ ಅಂತರಂಗದ ಬೆಸುಗೆ ಪುಸ್ತಕದ ಜೊತೆ ನಮ್ಮೊಳಗಿನ ಬ್ರಹ್ಮಾಂಡ ಎನ್ನುವ ಪುಸ್ತಕ ಎರಡು ಪುಸ್ತಕವನ್ನು ಶಿವಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ ಪರಮಾನಂದಯ್ಯ ಶಿಷ್ಯುಲ ಕಥಾ ಅನ್ನೋದು ತೆಲುಗುನಲ್ಲಿ ನಿರ್ಮಾಣವಾದಂತ ಮೊದಲ ಚಿತ್ರ ಇದು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮೊದಲ ಬಾರಿಗೆ ತೆಲುಗುನಲ್ಲಿ ನಿರ್ಮಾಣವಾಗುತ್ತೆ ಐವತ್ತ ಐದರಲ್ಲಿ ಆಗ ಅದರ ಹೆಸರು ಪರಮಾನಂದಯ್ಯ ಶಿಷ್ಯುಲು ಅಂತ ಅಷ್ಟೇ ಆಗಿತ್ತು ಅದೇ ಚಿತ್ರ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಮರು ನಿರ್ಮಾಣವಾಗುತ್ತೆ ಮರು ನಿರ್ಮಾಣವಾದಾಗ ಪರಮಾನಂದಯ್ಯ ಶಿಷ್ಯುಲ ಕಥಾ ಅನ್ನೋ ಹೆಸರನ್ನು ಅರವತ್ತಾರರ ಅವತರಣಿಕೆ ಏನಿದೆ ಅದನ್ನ ಆಧಾರವಾಗಿಟ್ಟುಕೊಂಡು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಗುರು ಶಿಷ್ಯರು ಅನ್ನೋ ಹೆಸರಲ್ಲಿ ಗಾರ್ಕೇಶ್ ಅವರು ಚಿತ್ರವನ್ನು ನಿರ್ಮಿಸ್ತಾರೆ ಭಾರ್ಗವ ಅವರು ಈ ಚಿತ್ರವನ್ನು ನಿರ್ದೇಶಿಸ್ತಾರೆ ವಿಷ್ಣುವರ್ಧನ್ ಮತ್ತು ಮಂಜುಳಾ ಅವರು ಪ್ರಧಾನ ಭೂಮಿಕೆಯಲ್ಲಿ ಇದ್ದು ಕನ್ನಡದ ಬಹುಪಾಲು ಹಾಸ್ಯ ನಟರೆಲ್ಲ ಈ ಚಿತ್ರದಲ್ಲಿ ಪಾಲ್ಗೊಂಡಿದ್ದಾರೆ ಈ ಚಿತ್ರದ ದೊಡ್ಡವರಲ್ಲ ಜಾಣರಲ್ಲ ಅನ್ನೋ ಹಾಡು ಏನಿದೆ ಅದು ಅತ್ಯಂತ ಜನಪ್ರಿಯವಾದದ್ದು ಹಾಗೆಯೇ ಅರ್ಥವತ್ತಾಗಿರುವಂಥದ್ದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಅರಿವು ಅಂತರಾಳ ಇವು ಏನು ಮಠ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನ ತುಂಬಿ ರ ಜು ರ ಬಿ ಮೊದಲಿಗೆ ಮಹಾಲಕ್ಷ್ಮಿ ಆನಂತರ ಶಿವಪ್ರಸಾದ್ ಮಹಾಲಕ್ಷ್ಮಿ ರಾಮರಾಜ್ಯದಲ್ಲೂ ರಾಜಬೀಡು ರಾಜಬೀದಿ ರಾಮರಾಜ್ಯದಲ್ಲೂ ಅರ್ಥವಾಯ್ತು ರಾಜಬೀದಿ ರಾಜ ಬೀದಿ ಬೀದಿ ರಾಮರಾಜ್ಯದಲ್ಲಿ ಮಾತ್ರ ರಾಜಬೀದಿ ಇತ್ತ ಬೇರೆ ರಾಜ್ಯದಲ್ಲಿಲ್ವಾ ಗೊತ್ತಿಲ್ಲ ನನಗೆ ಶಿವಪ್ರಸಾದ್ ಅವರಾಮರಾಜ್ಯದಲ್ಲೂ ರಾಜಬೀಡು ಬೀಡು 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 ರಾಜಬೀಡು ಓಹೋ ಸುನೀಲ್ ಕುಮಾರ್ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಉತ್ತರವನ್ನ ನೋಡೋಣ ರಾಮರಾಜ್ಯದಲ್ಲೂ ರಾಗಿ ಬೀಸು ರಾಮರಾಜ್ಯ ಬಂದರೂ ರಾಗಿ ಬೀಸೋ ತಪ್ಪಲಿಲ್ಲ ಅನ್ನೋದು ಒಂದು ಗಾದೆ ಮಾತು ಅಲ್ವಾ ಕಷ್ಟಪಟ್ಟು ದುಡಿಲೇಬೇಕು ನಮ್ಗೆ ಯಾರು ಕೂರಿಸಿ ಊಟ ಹಾಕೋರಿಲ್ಲ ರಾಮರಾಜ್ಯ ಆದರೂ ಸಹ ನಮ್ ಕೆಲಸ ನಾವು ಮಾಡಲೇಬೇಕಲ್ವಾ ಅದು ಸರಿಯಾದ ಮೂಲ ರೂಪ ಆಗಿತ್ತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕುಜ ಕಾದಂಬರಿ ಜೆ ಐದಾಳ್ ಅವರು ಬರೆದಿರುವಂಥದ್ದು ಪ್ರಶ್ನೆ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಲೆಕ್ಕಗಳನ್ನ ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ ಲೆಕ್ಕಗಳು ಐವತ್ತಾರು ಕೋಡು ಮೂವತ್ತೊಂಬತ್ತು ಎಂಬತ್ತೊಂದು ಕಳೆ ನಲವತ್ಮೂರು ಇಪ್ಪತ್ತೇಳು ಗುಣಿಸು ಒಂಬತ್ತು ಇನ್ನೂರ ಮೂವತ್ತೆರಡು ಭಾಗಿಸು ಎಂಟು ಹೇಳಿ ಮಹಾಲಕ್ಷ್ಮಿ ನಾನೂರ ಐದು ಶಿವಪ್ರಸಾದ್ ಮೂರು ಒಂದು ಐದು ಭಿನ್ನವಾದ ಉತ್ತರ ಕುಮಾರ್ ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ತೊಂಬತ್ತ ಐದು ಮೂವತ್ತ ಎಂಟು ಇನ್ನೂರ ನಲವತ್ತ್ಮೂರು ಇಪ್ಪತ್ತೊಂಬತ್ತು ಎಲ್ಲವನ್ನ ಕೂಡ ಐದು ಬಂದಿದೆ ಈ ಉತ್ತರವನ್ನು ಮಹಾಲಕ್ಷ್ಮಿ ಅವರು ಕೊಟ್ಟಿದ್ದಾರೆ ಕುಜ ಎನ್ನುವ ಕಾದಂಬರಿಯನ್ನು ಕೊಡ್ತಾ ಇದ್ದೇವೆ ಮಹಾಲಕ್ಷ್ಮಿ ಅವರಿಗೆ ಮುಂದಿನ ಪುಸ್ತಕ ನನ್ನ ಮನ ನನ್ನ ಜನ ಅಂಕಣ ಬರಹಗಳು ಡಾಕ್ಟರ್ ಕೆ ಜಿ ನಾರಾಯಣಪ್ಪ ಬರೆದಿರುವಂಥದ್ದು ಪ್ರಶ್ನೆ ಪ್ರಶ್ನೆಯನ್ನು ನೋಡೋಣ ಈ ಹೂವನ್ನು ಗುರುತಿಸಿ ಆಯ್ಕೆಗಳನ್ನು ನೋಡೋಣ ಬಾಳಗಿ ಹಾಲು ಸಾಗುವಾಣಿ ಧೂಪ ಮೊದಲಿಗೆ ಶಿವಪ್ರಸಾದ್ ಬಜರ್ ಒತ್ತಿದ್ದಾರೆ ಆನಂತರ ಬಜರ್ ಒತ್ತಿದವರು ಸುನಿಲ್ ಕುಮಾರ್ ಆಯ್ಕೆ ಎರಡು ಹಾಲುವಾಣ ಹಾಲುವಾಣ ಅಂತ ಹೇಳ್ತಾ ಇದ್ದಾರೆ ಹಾಂ ಎರಡನೇದಾಗಿ ಬಜರ್ ಒತ್ತಿದ್ದಾರಲ್ಲ ಸುನಿಲ್ ಕುಮಾರ್ ಆಯ್ಕೆ ಮೂರು ಸಾಗುವಾನಿ ಸಾಗುವಾನಿ ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಉತ್ತರವನ್ನು ಈಗ ನೋಡೋಣ ಹಾಲುವಾಣ ಅನ್ನೋದು ಸರಿಯಾದ ಉತ್ತರ ಶಿವಪ್ರಸಾದ್ ಈ ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ಮನ ನನ್ನ ಜನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಹಾಲುವಾಣಕ್ಕೆ ವಾಣಕ್ಕೆ ಇಂಗ್ಲಿಷಲ್ಲಿ ಇಂಡಿಯನ್ ಕಾರಲ್ ಟ್ರೀ ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನು ಹುಲಿಯುಗುರು ಅಂತ ಕರೆಯೋದು ಉಂಟು ವೈಜ್ಞಾನಿಕ ನಾಮಧೇಯ ಎರಿತ್ರೀನ ವೇರಿಗೇಟ ಅಂತ ಅಚ್ಚ ಕೆಂಪು ಬಣ್ಣ ಇರತಕ್ಕಂಥ ಈ ಹೂವಿಂದ ಬಣ್ಣದ ವಸ್ತುವನ್ನು ಹೊರತೆಗೀತಾರೆ ಹಾಗೆಯೇ ವೈದ್ಯಕೀಯ ಉಪಯೋಗಗಳು ಉಂಟು ಮುಖ್ಯವಾಗಿ ಕೂದಲು ಬೆಳೆಯೋದಕ್ಕೆ ಅಗತ್ಯವಾದ ಔಷಧವನ್ನು ಈ ಹೂವಿಂದ ರೂಪಿಸಬಹುದು ಅಂತ ಹೇಳ್ತಾರೆ ಮತ್ತೆ ಈ ಹೂವಿನ ಚಿಗುರು ಏನಿದೆ ಆ ಚಿಗುರನ್ನು ಆಹಾರವಾಗಿಯೂ ಬಳಸಬೇಕು ಬಳಸಬಹುದಂತೆ ಎಲೆಗಳನ್ನು ಕೆಲವು ಕಡೆ ಆಹಾರವಾಗಿ ಬಳಸೋದು ಉಂಟು ಮುಂದಿನ ಪುಸ್ತಕ ಶತಕಥಾ ಕಲರವ ವೆಂಕಟೇಶ್ ಟಿ ಬರೆದಿರುವಂಥದ್ದು ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಲೇ ಅ ದಿ ಗ್ವಾ ಮೇ ಆಗ್ಲೇ ಬಜಿರುತ್ತಿದ್ದಾರೆ ಮಹಾಲಕ್ಷ್ಮಿ ಮತ್ತು ಶಿವಪ್ರಸಾದ್ ಮಹಾಲಕ್ಷ್ಮಿ ಅಡ್ಡ ಗೋಡೆ ಮೇಲೆ ದೀಪ ಗೋ ಎಲ್ಲಮ್ಮ ಇದೆ ತಾವು ಸರಿ ಇರಬಹುದು ಉತ್ತರದಲ್ಲಿ ಅದರಲ್ಲಿರೋ ಅಕ್ಷರಗಳನ್ನು ಜೋಡಿಸಬೇಕು ಅದು ಮುಖ್ಯ ಅದು ಅಡ್ಡ ಗ್ವಾಡೆ ಮೇಲೆ ದ್ವೀಪ ಅಡ್ಡ ಗ್ವಾಡೆ ಮೇಲೆ ದೀಪ ಅಂತ ಹೇಳ್ತಾ ಇದ್ದಾರೆ ಶಿವಪ್ರಸಾದ್ ಅಡ್ಡಗಾಡ ಮೇಲೆ ದೀಪ ಅಡ್ಡ ಗವಾಡೆ ಮೇಲೆ ದೀಪ ಉತ್ತರವನ್ನ ನೋಡೋಣ ಅಡ್ಡ ಗ್ವಾಡೆ ಮೇಲೆ ದೀಪ ಅಡ್ಡ ಗೋಡೆ ಮೇಲೆ ದ್ವೀಪ ಅದು ನಮಗೆ ಗೊತ್ತಿರುವಂತಹ ಜನಪ್ರಿಯ ರೂಪ ಆಡು ಭಾಷೆಯಲ್ಲಿ ಅಡ್ಗವಾಡೆ ಮೇಲೆ ದೀಪ ಅಂತ ಹೇಳ್ತೇವೆ ಉತ್ತರ ಸರಿಯಾಗಿದೆ ಕಲರವ ಈ ಪುಸ್ತಕವನ್ನ ಮಹಾಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದೇವೆ ಬಲವಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಅಂಗಡಿಗಳೇ ಹೆಚ್ಚಿರುವ ಕೇರಿ ಜೊತೆಯಲ್ಲಿ ಗುರುತು ಇಲ್ವಾ ಒಂದು ಉತ್ತರ ಅಂಗಡಿಗಳೇ ಹೆಚ್ಚಿರುವ ಕೇರಿ ಅಂಗಡಿ ಕೇರಿ ಅಂತ ಕರೀತೇವೆ ಎರಡು ಉತ್ತರ ಬಜರೋತ್ತಿದ್ದಾರೆ ಸುನೀಲ್ ಕುಮಾರ್ ಹಾಗೂ ಶಿವಪ್ರಸಾದ್ ಜೊತೆ ಸಂಗಡ ಸಂಗಡ ಉತ್ತರವನ್ನು ನೋಡೋಣ ಉತ್ತರ ಸರಿಯಾಗಿದೆ ಮೂರು ಉತ್ತರ ಯಾರು ಬೇಕಾದರೂ ಬಜರತ್ಬಹುದು ಉತ್ತರ ಕೊಡಬಹುದು ಮೊದಲಿಗೆ ಮಹಾಲಕ್ಷ್ಮಿ ಅನಂತರ ಶಿವಪ್ರಸಾದ್ ಸಂಕೇತ ಸಂಕೇತ ಉತ್ತರವನ್ನು ನೋಡೋಣ ಸಂಕೇತ ಉತ್ತರ ಸರಿಯಾಗಿದೆ ಕಾವೇರಿ ಜಲವಿವಾದ ಈ ಪುಸ್ತಕವನ್ನ ಸುನೀಲ್ ಕುಮಾರ್ ಅವರಿಗೆ ನಕ್ಷತ್ರ ಕುಸುಮಗಳು ಎನ್ನುವ ಪುಸ್ತಕವನ್ನ ಮಹಾಲಕ್ಷ್ಮಿ ಅವರಿಗೆ ಕೊಟ್ಟಿದೆ ಕೇರಿ ಅನ್ನೋದು ಅಷ್ಟು ಜನಪ್ರಿಯವಾದ ಶಬ್ದ ಹೌದಾ ಅಲ್ವಾ ಅಂತ ಕೆಲವರಿಗೆ ಅನ್ನಿಸಬಹುದು ಇದು ನಮ್ಮ ಕಾವ್ಯಗಳಲ್ಲಿ ಪದೇ ಪದೇ ಪ್ರಯೋಗವಾಗಿರುವಂಥ ಶಬ್ದ ಕಂಠೀರವ ನರಸರಾಜ ವಿಜಯಂ ಅಂತಕ್ಕಂಥ ಒಂದು ಕಾವ್ಯ ಗೋವಿಂದ ವೈದ್ಯ ಬರೆದಿರೋದು ಆತ ಈ ಶಬ್ದವನ್ನು ಉಪಯೋಗಿಸುವ ಪರಿ ಹೇಗಿದೆ ಅಂದರೆ ಬಹುವಸ್ತು ಪರಿಶೋಭಿಪ ಅಂಗಡಿಗೇರಿ ಮೆರೆದವು ಅಂತ ಒಂದು ತನ್ನ ಕಾವ್ಯದಲ್ಲಿ ಬರಿತಾ ಹೋಗ್ತಾನೆ ಹಾಗಾಗಿ ಅಂಗಡಿ ಕೇರಿ ಒಂದು ಕಾಲದಲ್ಲಿ ಬಹಳ ಜನಪ್ರಿಯವಾದದ್ದು ಆದರೆ ಬರ್ತಾ ಬರ್ತಾ ನಾವೇ ಆ ಶಬ್ದವನ್ನು ಬಳಸೋದನ್ನು ಕಡಿಮೆ ಮಾಡ್ತಾ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಚಟ್ಪಟ್ ಚೆನ್ಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಸುನಿಲ್ ಕುಮಾರ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಜೀರ್ಣಿಸಿಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು ಮನದಟ್ಟು ಮಾಡಿಕೊಳ್ಳು ಹಿತಮಿತ ಊಟವನ್ನು ಮಾಡು ಮನದಟ್ಟು ಮಾಡಿಕೊಳ್ಳು ಮುಂದಿನ ಪ್ರಶ್ನೆ ಒಂದಕ್ಕೊಂದು ಸಂಬಂಧವಿಲ್ಲದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅನ್ವಿತ ಅನನ್ವಿತ ಅನನ್ವಿತ ಮುಂದಿನ ಪ್ರಶ್ನೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಎಲ್ಲ ಅಸ್ತ್ರಗಳನ್ನು ಯಾವ ಆಶ್ರಮದಲ್ಲಿ ಉಪದೇಶಿಸಿದರು ಕಾಮಾಶ್ರಮ ಕಾಮ್ಯಕಾಶ್ರಮ ಕಾಮ್ಯಕಾಶ್ರಮ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹಾಗಲಕಾಯಿಗೆ ಕಾಯಿಗೆ ಸಾಕ್ಷಿ ಬೇವಿನಕಾಯಿ ಸಾಕ್ಷಿ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಕ್ಕನ ಕೈಗೆ ಪಚ್ಚೆ ಕಡಗ ಹಾಕೋರುಂಟು ತೆಗೆಯೋರಿಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಜೀರ್ಣಿಸಿಕೊಳ್ಳು ಮನದಟ್ಟು ಮಾಡಿಕೊಳ್ಳು ಸರಿಯಾಗಿದೆ ಎರಡು ಉತ್ತರ ಒಂದಕ್ಕೊಂದು ಸಂಬಂಧವಿಲ್ಲದ ಅನನ್ವಿತ ಸರಿಯಾಗಿದೆ ಮೂರು ಉತ್ತರ ಇದು ಕಾಮಾಶ್ರಮ ಆಗಿತ್ತು ಕಾಮೇಕಾಶ್ರಮ ಅಂತ ಹೇಳಿದ್ರಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಉತ್ತರ ಸರಿಯಾಗಿದೆ ಐದನೇ ಪ್ರಶ್ನೆಗೆ ಉತ್ತರ ಇದು ಹಚ್ಚೆ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕಟ್ಟಿದ್ದೀರಿ ಅಲ್ವಾ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಮಹಾಲಕ್ಷ್ಮಿಯವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಜೀವವನ್ನು ಎಡಗೈಯಲ್ಲಿ ಹಿಡಿದುಕೋ ಎಂಬ ನುಡಿಗಟ್ಟಿನ ಅರ್ಥವೇನು ಭಯದಿಂದಿರು ಎಚ್ಚರವಾಗಿರು ಭಯದಿಂದಿರು ಮುಂದಿನ ಪ್ರಶ್ನೆ ಕೇಡನ್ನು ಬಗೆಯದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅಪಕಾರಿ ಅನಪಕಾರಿ ಅನಪಕಾರಿ ಮುಂದಿನ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಅಫ್ಘಾನಿಸ್ತಾನವನ್ನು ಯಾವ ಹೆಸರಿನಿಂದ ಗುರುತಿಸುತ್ತಿದ್ದರೂ ಅಶ್ವಸ್ಥಾನ ಗಜಸ್ಥಾನ ಅಶ್ವಸ್ಥಾನ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂಬಲಿ ಉಂಬು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಟ್ಟದೆ ಉರಿಯೋಲ್ಲ ಸುಟ್ಟದೇ ಬೇಯೋಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಭಯದಿಂದಿರು ಸರಿಯಾಗಿದೆ ಎರಡು ಉತ್ತರ ಅನಪಕಾರಿ ಸರಿಯಾಗಿದೆ ಮೂರು ಉತ್ತರ ಅಶ್ವಸ್ಥಾನ ಸರಿಯಾಗಿದೆ ನಾಲ್ಕು ಉತ್ತರ ಅಂಬಲಿ ಉಂಬುವವನಿಗೆ ಅಂಬಾರಿ ಹಂಬಲ ಯಾಕೆ ನಿನ್ನ ಮಟ್ಟದಲ್ಲಿ ನೀನಿರು ಅಂತ ಹೇಳ್ತಾ ಇದ್ದಾರೆ ಹಿರಿಯರು ಐದನೇ ಪ್ರಶ್ನೆಗೆ ಉತ್ತರ ಇದು ಕೂದಲಿನ ವರ್ಣನೆ ಆಗಿತ್ತು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ಶಿವಪ್ರಸಾದ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ಜೀವ ಎಳೆ ಎಂಬ ನುಡಿಗಟ್ಟಿನ ಅರ್ಥವೇನು ಮನಸ್ಸನ್ನು ಸೆಳೆ ಚಿಕ್ಕಮಗು ಮನಸ್ಸನ್ನು ಸೆಳೆ ಮುಂದಿನ ಪ್ರಶ್ನೆ ನಾಶರಹಿತಳು ಶಾಶ್ವತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಅನಪಾಯಿ ಅನಪಾಯಿನಿ ಅನಪಾಯಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಾರ್ತವೀರ್ಯಾರ್ಜುನಿಗೆ ಯುದ್ಧ ಕಾಲದಲ್ಲಿ ಸಹಸ್ರಬಾಹುಗಳು ಬರುವಂತೆ ಯಾರು ವರವನ್ನು ನೀಡಿದರು ದತ್ತಾತ್ರೇಯ ವಿಶ್ವಾಮಿತ್ರ ವಿಶ್ವಾಮಿತ್ರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂಬಲಿಯಂಥ ಊಟವಿಲ್ಲ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಜಲಜಾಕ್ಷಿಯ ಛತ್ರಿ ಮೇಲೆ ಎಷ್ಟು ಮಳೆ ಸುರಿದ್ರೂ ಅದು ಅಂತೆ ಯಾವುದು ಈ ಛತ್ರಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಜೀವ ಎಳೆ ಮನಸ್ಸನ್ನು ಸೆಳೆ ಸರಿಯಾಗಿದೆ ಎರಡು ಉತ್ತರ ನಾಶರಹಿತಳು ಶಾಶ್ವತೆ ಅನಪಾಯಿನಿ ಆಗಿತ್ತು ಅನಪಾಯಿ ಅಂತ ಹೇಳಿದರೆ ಮೂರನೇ ಪ್ರಶ್ನೆಗೆ ಉತ್ತರ ಇದು ದತ್ತಾತ್ರೇಯ ಆಗಿತ್ತು ವಿಶ್ವಾಮಿತ್ರ ಅಂದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂಬಲಿ ಅಂತ ಊಟವಿಲ್ಲ ಕಂಬಳಿಯಂಥ ಇಲ್ಲ ಇದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ತಾವರೆ ಎಲೆ ಆಗಿತ್ತು ಎಷ್ಟು ಮಳೆ ಬಿದ್ದರೂ ಮಳೆ ಹನಿಗಳು ಅದರ ಮೇಲೆ ನಿಲ್ಲ ಜಾರಿ ಹೋಗುತ್ತೆ ಅದು ಇದು ಸರಿಯಾದ ರೂಪ ಎಷ್ಟು ಸರಿ ಉತ್ತರ ಕೊಟ್ಟಿ ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬರ್ತಾ ಇದೆ ಮೊದಲಿಗೆ ಸುನೀಲ್ ಕುಮಾರ್ ಅವರಿಗೆ ನಾಲ್ಕು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಧನ್ಯವಾದಗಳು ಮಹಾಲಕ್ಷ್ಮಿ ಅವರಿಗೆ ಸಿಗ್ತಾ ಇದೆ ಮೂರು ಮೂರು ಆರು ಪುಸ್ತಕಗಳು ಸ್ವೀಕರಿಸಿ ಅಭಿನಂದನೆ ಶಿವಪ್ರಸಾದ್ ಅವರಿಗೆ ನಾಲ್ಕು ಪುಸ್ತಕಗಳು ಇವೆ ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ